ಹಾಯ್ ಎಲ್ಲರಿಗೂ ನಮಸ್ಕಾರ, KFI ಟಾಕ್ಸ್ ಗೆ ಸ್ವಾಗತ. ನಾನು ನಿಮ್ಮ ಅರುಣ್. ಸೊ ಇನ್ ಕೇಸ್ KFI ಟಾಕ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ ನಾನು ಪ್ರಜ್ವಲ್ ದೇವರಾಜ್ ಅವರ ಲೇಟೆಸ್ಟ್ ಟೀಸರ್ ರಿಲೀಸ್ ಆಗಿದೆ ಇವತ್ತು, ಅರ್ಜುನ್ ಗೌಡ ಅಂತ ಸಿನಿಮಾದ ಹೆಸರು, ಅದು ಟೀಸರ್ ರಿಲೀಸ್ ಆಗಿದೆ, ಅದು ಶಾರ್ಟ್ ರಿವ್ಯೂ ಕೊಡ್ತೀನಿ. ಪ್ರಜ್ವಲ್ ದೇವರಾಜ್ ಅವರು ತುಂಬಾನೇ ಟ್ಯಾಲೆಂಟೆಡ್ ಆಕ್ಟರ್, ಯಾಕೋ ಏನೋ ರೀಸೆಂಟ್ ಆಗಿ ಅಷ್ಟೊಂದು ಸಿನಿಮಾಸ್ ಬಂದಿಲ್ಲ ಅವ್ರ ಕಡೆಯಿಂದ, ಬಟ್ ಇವಾಗ ಒಂದು ಎರಡು ಮೂರು ಸಿನಿಮಾ ಲೈನ್ ಅಪ್ ಆಗಿದೆ ಅವ್ರದ್ದು. ಅರ್ಜುನ್ ಗೌಡ ಇಸ್ ಒನ್, ಅದ್ರ ಜೊತೆ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತಾನು ರಿಲೀಸ್ ಆಗ್ತಾ ಇದೆ ಅವ್ರದ್ದು, ಅದ್ರ ಜೊತೆ ಜೆಂಟಲ್ ಮ್ಯಾನ್ ಅಂತ ಇನ್ನೊಂದು ಸಿನಿಮಾ ಮಾಡ್ತಾ ಇದಾರೆ. ಈ ಮೂರು ಕೂಡ ರಿಲೀಸ್ ಆಗಕ್ ರೆಡಿ ಆಗಿದೆ, ಇನ್ನೇನು ಇಷ್ಟರಲ್ಲೇ ರಿಲೀಸ್ ಆಗುತ್ತೆ. ಅರ್ಜುನ್ ಗೌಡ ಟೀಸರ್ ರಿಲೀಸ್ ಆಗಿದೆ ಇವತ್ತು, ನಾನು ಅದನ್ನ ನೋಡಿದೆ. ಸೊ ಫಸ್ಟ್ ರಿಯಾಕ್ಷನ್ ನಂದು, ನನಗೆ ಇಷ್ಟ ಆಯ್ತು ಟೀಸರು. ಡೆಫಿನೆಟ್ಲಿ ಒಳ್ಳೆ ಎಫರ್ಟ್ ಹೋಗಿದೆ ಸಿನಿಮಾ ಮೇಲೆ ಅಂತ ನನಗೆ ಅನಿಸ್ತಾ ಇದೆ, ಸಿನ್ಸಿಯರ್ ಎಫರ್ಟ್ ಕಾಣಿಸುತ್ತೆ ನನಗೆ. ಸೊ ಪ್ಲಸ್ ಅಂಡ್ ಮೈನಸ್ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಫಸ್ಟ್ ಪ್ಲಸ್ ಬಗ್ಗೆ ಮಾತಾಡ್ಬಿಡೋಣ. ನನಗೆ ತುಂಬಾ ಇಷ್ಟ ಆಗಿದ್ದು ಸಿನಿಮಾಟೋಗ್ರಫಿ ಈ ಸಿನಿಮಾದು. ಏರಿಯಲ್ ಶಾರ್ಟ್ಸ್ ತಗೊಂಡಿದ್ದಾರೆ ಒಂದಷ್ಟು ಬೀಚ್ ಹತ್ರ ಶಾರ್ಟ್ಸ್ ಇದೆ, ಎಲ್ಲಾನು ತುಂಬಾ ಚೆನ್ನಾಗಿದೆ, ರಿಚ್ ಆಗಿ ಕಾಣುತ್ತೆ, ಆಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ಸು. ಸೊ ಡೆಫಿನೆಟ್ಲಿ ಫಸ್ಟ್ ಪ್ಲಸ್ ಫಾರ್ ದಿಸ್ ಮೂವಿ ಸಿನಿಮಾಟೋಗ್ರಫಿ ನನ್ನ ಪ್ರಕಾರ. ಸೆಕೆಂಡ್ಲಿ ಆಕ್ಷನ್ ಸೀಕ್ವೆನ್ಸಸ್. ಅರ್ಜುನ್ ಗೌಡ ಟೀಸರ್ ನೋಡಿ ಯಾವ ತರ ಸಿನಿಮಾ ಅಂತ ಹೇಳ್ಬೇಕಂದ್ರೆ, ನಾನು ಡೆಫಿನೆಟ್ಲಿ ಇಟ್ಸ್ ಅನ್ ಔಟ್ ಅಂಡ್ ಔಟ್ ಮಾಸ್ ಮಸಾಲಾ ಕಮರ್ಷಿಯಲ್ ಎಂಟರ್ಟೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಕ್ಷನ್ ಸೀಕ್ವೆನ್ಸಸ್ ಕೂಡ ತುಂಬಾ ಚೆನ್ನಾಗಿದೆ, ಫೈಟ್ಸ್ ಕಂಪೋಸ್ ಮಾಡಿರೋ ರೀತಿ ಆಮೇಲೆ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ದೀಸ್ ಆರ್ ದಿ ಟೂ ಪ್ಲಸ್ ಪಾಯಿಂಟ್ಸ್ ಐ ಸಾ. ಅದನ್ ಬಿಟ್ಟು ಡೈಲಾಗ್ಸ್ ಎಲ್ಲ ಇದೆ ಒಂದಷ್ಟು ಮಾಸ್ ಡೈಲಾಗ್ಸ್, ನೀವು ಎಲ್ಲ ಟೀಸರ್ಲ್ಲೂ ಟೀಸರ್ ಅಂಡ್ ಟ್ರೈಲರ್ಸ್ ಅಲ್ಲಿ ನೋಡ್ತೀರಾ, ಅದೇ ನನ್ಗೆ ಅಷ್ಟೊಂದು ಹೊಸದಾಗಿ ಕಾಣಿಸ್ತಿಲ್ಲ. ಬಟ್ ದೀಸ್ ಟೂ ಎಲಿಮೆಂಟ್ಸ್, ಸಿನಿಮಾಟೋಗ್ರಫಿ ಮತ್ತೆ ಆಕ್ಷನ್ ಸೀಕ್ವೆನ್ಸಸ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ನೆಗೆಟಿವ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಇಟ್ಸ್ ಮಾಸ್ ಮಸಾಲಾ ಎಂಟರ್ಟೈನರ್. ಸ್ಟೋರಿನಲ್ಲಿ ಹೊಸದು ಇದೆಯೋ ಇಲ್ವೋ ಅಂತ ನನ್ಗೆ ಅನಿಸಿಲ್ಲ, ಬಟ್ ಟೀಸರ್ ನೋಡಿದಾಗ ನನಗೆ ಒಂದು ಥ್ರಿಲ್ಲರ್ ತರ ಕಾಣಿಸ್ತು. ಜಾಸ್ತಿ ಡೀಟೇಲ್ಸ್ ರಿವೀಲ್ ಆಗಿಲ್ಲ, ಬಟ್ ಡೈಲಾಗ್ಸ್ ಕೇಳಿದಾಗ ನನಗೇನೋ ಇಟ್ಸ್ ಗೋನಾ ಬಿ ಅನದರ್ ಮಾಸ್ ಎಂಟರ್ಟೈನರ್ ಅಂತ ಅನಿಸ್ತಾ ಇದೆ. ಅದೊಂದೇ ನೆಗೆಟಿವ್ ಸದ್ಯಕ್ಕೆ, ಬಟ್ ಓವರ್ ಆಲ್ ಅರೌಂಡ್ 10 ನಾನು ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂದ್ರೆ, ಡೆಫಿನೆಟ್ಲಿ ಐ ವುಡ್ ಗಿವ್ 7 ಕೊಡ್ತೀನಿ 10. ಒಳ್ಳೆ ಎಫರ್ಟ್. ಇನ್ನೊಂದು ನೆಗೆಟಿವ್ ಏನಪ್ಪಾ ಅಂದ್ರೆ, ಅರ್ಜುನ್ ಗೌಡ ಅನ್ನೋ ಟೈಟಲ್ ನನ್ಗೆ ಯಾಕೋ ಸ್ವಲ್ಪ ಡಿಸ್ಸಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದ್ರೆ ಅರ್ಜುನ್ ರೆಡ್ಡಿ ಅಂತ ಒಂದು ಸಿನಿಮಾ ಬಂದ್ಬಿಟ್ಟಿದೆ ತೆಲುಗುನಲ್ಲಿ, ಮೋಸ್ಟ್ ಆಫ್ ದಿ ಪೀಪಲ್ ಈ ಸಿನಿಮಾ ನೋಡಕ್ ಹೋದವರು ಮೋಸ್ಟ್ಲಿ ರೀಮೇಕ್ ಅನ್ಕೊಂಡ್ಬಿಡ್ತಾರೆ, ಅದೊಂದು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ಬೋದು. ಬಟ್ ಈ ಸಿನಿಮಾ ರೀಮೇಕ್ ಅಲ್ಲ, ಇಟ್ಸ್ ಅನ್ ಒರಿಜಿನಲ್ ಸ್ಕ್ರಿಪ್ಟ್. ಟೈಟಲ್ ಸಿಮಿಲಾರಿಟೀಸ್ ಇದ್ರೂ ಇಟ್ಸ್ ನಾಟ್ ಎ ರೀಮೇಕ್, ಇಟ್ಸ್ ಎ ಡಿಫ್ರೆಂಟ್ ಸ್ಕ್ರಿಪ್ಟ್ ಆಲ್ ಟುಗೆದರ್. ಸೊ ಇದು ನನ್ನ ಶಾರ್ಟ್ ರಿವ್ಯೂ ಅರ್ಜುನ್ ಗೌಡ ಬಗ್ಗೆ. ಒಂದ್ಸಲ ನೋಡಬಹುದು ಅನ್ಸುತ್ತೆ, ಸಾಂಗ್ಸ್ ಎಲ್ಲ ರಿಲೀಸ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗ್ಬಹುದು. ಎನಿವೇಸ್ ಆಲ್ ದ ಬೆಸ್ಟ್ ಹೇಳ್ಬಿಡೋಣ. ರಿಲೀಸ್ ಡೇಟ್ ಇನ್ನ ಫೈನಲೈಸ್ ಆಗಿಲ್ಲ, ರಿಲೀಸ್ ಆದ್ಮೇಲೆ ನಾನು ರಿವ್ಯೂ ಕೂಡ ಮಾಡ್ತೀನಿ ಸಿನಿಮಾದು. ಓಕೆ, ದಯವಿಟ್ಟು KFI ಟಾಕ್ ಸಬ್ಸ್ಕ್ರೈಬ್ ಮಾಡಿ, ನಾನು ನಿಮ್ಗೆ ತಿರ್ಗಾ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.